ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಗುಡಿಸರಗೂರು ಗ್ರಾಮದಲ್ಲಿ ಮತಬೇಟೆ ನಡೆಸುತ್ತಾ ಇದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿಯವರನ್ನ ಪಟಾಕಿ ಸಿಡಿಸಿ ಪುಷ್ಪಾರ್ಚನೆ ಮಾಡಿ ಜನ ಸ್ವಾಗತ ಮಾಡಿದ್ದಾರೆ. ಗುಡಿಸರಗೂರು ಗ್ರಾಮದ ದೇಗುಲಕ್ಕೂ ಕೂಡ ಭೇಟಿ ನೀಡಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮದ ಬಸವೇಶ್ವರ ನಂಜುಂಡೇಶ್ವರ ದೇವರ ದರ್ಶನವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಈ ವೇಳೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಆಗಮಿಸಿದಂತಹ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಸಾಥ್ ಕೊಟ್ಟರು. ಇನ್ನು ನಿಖಿಲ್ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಸೇರಿಕೊಂಡು ಅಬ್ಬರದ ಪ್ರಚಾರದಲ್ಲೂ ಕೂಡ ಕಾರ್ಯಕರ್ತರು ಹಾಗೂ ಮುಖಂಡರು ತೊಡಗಿದ್ದಾರೆ. ನನ್ನ ಪಾಲಿಗೆ ಬಹಳ ಅನಿರೀಕ್ಷಿತ. ನಾನು ಚುನಾವಣೆಯಲ್ಲಿ ಬಂದು ಈ ಕೂಡಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ನಾನು ಯಾವುದೇ ಬಯಕೆಗಳಿರಲಿಲ್ಲ, ನಾನು ಬಯಸಿರಲಿಲ್ಲ. ಬಯಸದೇ ಬಂದಿರತಕ್ಕಂಥ ಚುನಾವಣೆ ಇವತ್ತು ನಾನು ಎದುರಿಸ್ತಾ ಇದ್ದೇನೆ. ದಯಮಾಡಿ ಎರಡು ಬಾರಿ ಕಳೆದ ಚುನಾವಣೆಗಳಲ್ಲಿ ಜನ ಬೆಂಬಲ ಇದ್ರು, ಜನರ ಆಶೀರ್ವಾದ ಇದ್ರು, ಜನರ ಪ್ರೀತಿ ಇದ್ರು, ನನಗೆ ರಾಜಕೀಯದ ಒಂದು ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ಹೊರತುಪಡಿಸಿ ಜನರು ಎಂದೂ ಕೂಡ ನನ್ನ ಪರವಾಗಿ ನಿಂತಿದ್ದಾರೆ. ಮಂಡ್ಯದಲ್ಲೂ 5.25 ಲಕ್ಷ ಜನ ಮತ ನೀಡಿದ್ದಾರೆ. ರಾಮನಗರದಲ್ಲೂ 76,500 ಜನ ಮತ ನೀಡಿದ್ದಾರೆ. ಕುತಂತ್ರದಿಂದ ನನ್ನನ್ನ ಕಳೆದ ಎರಡು ಬಾರಿನೂ ಕೂಡ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ. ಅದಕ್ಕೆ ಮೂಲ ಕಾರಣನೇ ಕಾಂಗ್ರೆಸ್. ಜೊತೆಲ್ಲೇ ಇದ್ರು, ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಮೈತ್ರಿ ಧರ್ಮ ಅಂದ್ರು, ಆದ್ರೆ ಪಾಲನೆ ಆಗ್ಲಿಲ್ಲ. ಕಳೆದ ರಾಮನಗರ ಚುನಾವಣೆಯಲ್ಲಿ ಏನಾಯ್ತು ಅಂತ ನೀವು ಕೇಳಿದ್ರೆ, ರಾತ್ರೋರಾತ್ರಿ 3 ಗಂಟೆ 4 ಗಂಟೆ ಸಮಯದಲ್ಲಿ ಕೂಪನ್ ಕಾರ್ಡ್ಗಳನ್ನ ಕೊಟ್ರು. 5,000 ರೂಪಾಯಿ ಈ ಕಾರ್ಡ್ ಇಟ್ಕೊಂಡು ನೀವು ರೇಷನ್ ತಗೋಬಹುದು, ಇನ್ನೊಂದು ತಗೋಬಹುದು ಅಂತ ಹೇಳಿದ್ರು. ಬಟ್ ಅದು ಕೂಡ ಯಾರಿಗೂ ಅನುಕೂಲ ಆಗ್ಲಿಲ್ಲ. ಕೊನೆಗೆ ಇವರೇನೋ ಪಾಪ ಶಾಸಕರಾದ್ರು ಕೂಪನ್ ಕಾರ್ಡು ಅದು ಇದು ತೋರಿಸಿ ಜನಗಳಿಗೆ, ಅದರಿಂದ ಯಾವುದೇ ರೀತಿ ಅನುಕೂಲಗಳು ಆಗ್ಲಿಲ್ಲ. ಕೂಪನ್ನು ರೇಷನ್ನು ಎಂಥದ್ದು ಸಿಕ್ಕಲಿಲ್ಲ. ಈ ರೀತಿ ನಾವ್ ಎಂದೂ ಕೂಡ ಜನಗಳಿಗೆ ದಿಕ್ತಪ್ಸಿ ಚುನಾವಣಾ ಸಂದರ್ಭದಲ್ಲಿ ಮತ ಗಿಟ್ಟಿಸ್ಕೊಳ್ಳೋಕೋಸ್ಕರ ರಾಜಕಾರಣ ಮಾಡಿರ್ತಕ್ಕಂಥ ಕುಟುಂಬ ನಮ್ದಲ್ಲ. ನಾವು ನೇರವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಪ್ರಾಮಾಣಿಕವಾಗಿ ಬಡವರ ಪರ ರೈತರ ಪರ ಸ್ಪಂದಿಸಿರ್ತಕ್ಕಂಥ ಪಕ್ಷ ತಾಯಿ